ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, STA, KPSC ಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಸಂಪ್ರದಾಯದ ಪ್ರಕಾರ ಮುಖ್ಯವಾದ ಪುರಾಣಗಳು ಎಷ್ಟು? 18. ಸಂಪ್ರದಾಯದ ಪ್ರಕಾರ ಮುಖ್ಯವಾದ ಪುರಾಣಗಳು 18. 4 ಇಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಕಾಳಿದಾಸರ ರಚಿತ ಕೃತಿ ಅಲ್ಲ? ಸ್ವಪ್ನ ವಾಸವದತ್ತಂ ಇದು ಕಾಳಿದಾಸರ ಕೃತಿ ಅಲ್ಲ. ಅವಿಜ್ಞಾನ ಶಾಕುಂತಲಂ, ರಘುವಂಶಂ, ವಿಕ್ರಮೋರ್ವಶೀಯಂ ಇದು ಕಾಳಿದಾಸರ ಕೃತಿಗಳು. 2 ಇಸ್ ದಿ ರೈಟ್ ಆನ್ಸರ್. ಮಲೇಷಿಯಾ ದೇಶದ ಹಣದ ಹೆಸರು ರಿಂಗಿಟ್. ಮಲೇಷಿಯಾ ದೇಶದ ಹಣವನ್ನು ರಿಂಗಿಟ್ ಎನ್ನುವರು. 2 ಇಸ್ ದಿ ರೈಟ್ ಆನ್ಸರ್. ಇನ್ನು ಮಲೇಷಿಯಾ ರಿಂಗಿಟ್, ಜಪಾನ್ ಎನ್, ಥೈಲ್ಯಾಂಡ್ ಬಾಟ್, ಅಮೆರಿಕಾ ಡಾಲರ್. ಥೈಲ್ಯಾಂಡ್ ದೇಶದ ರಾಜಧಾನಿ ಯಾವುದು? ಬ್ಯಾಂಕಾಕ್. ಥೈಲ್ಯಾಂಡ್ ದೇಶದ ರಾಜಧಾನಿ ಬ್ಯಾಂಕಾಕ್. ಮಲೇಷಿಯಾ ದೇಶದ ರಾಜಧಾನಿ ಕೌಲಾಲಂಪುರ್. ಜಪಾನ್ನ ರಾಜಧಾನಿ ಟೋಕಿಯೋ. 4 ಇಸ್ ದಿ ರೈಟ್ ಆನ್ಸರ್. ಮಿಸ್ ವರ್ಲ್ಡ್ ವಿಶ್ವ ಸುಂದರಿ ಪಟ್ಟವನ್ನು ಗಳಿಸಿದ ಪ್ರಥಮ ಭಾರತೀಯಳು ಯಾರು? ರೀಟಾ ಫಾರಿಯಾ. ಮಿಸ್ ವರ್ಲ್ಡ್ ವಿಶ್ವ ಸುಂದರಿ ಪಟ್ಟವನ್ನು ಗಳಿಸಿದ ಪ್ರಥಮ ಭಾರತೀಯಳು ರೀಟಾ ಫಾರಿಯಾ. 2 ಇಸ್ ದಿ ರೈಟ್ ಆನ್ಸರ್. ಡೆಮಾಸ್ಕಸ್ ಯಾವ ದೇಶದ ರಾಜಧಾನಿ? ಸಿರಿಯಾ. ಡೆಮಾಸ್ಕಸ್ ಸಿರಿಯಾ ದೇಶದ ರಾಜಧಾನಿ. ಲೆಬನಾನ್ ಬೈರೂತ್. ಲೆಬನಾನ್ ದೇಶದ ರಾಜಧಾನಿ ಬೈರೂತ್ ಆದರೆ ಇರಾಕ್ನ ರಾಜಧಾನಿ ಬಾಗ್ದಾದ್. ಇರಾನ್ನ ರಾಜಧಾನಿ ತೆಹರಾನ್. 4 ಇಸ್ ದಿ ರೈಟ್ ಆನ್ಸರ್. ಎಷ್ಟು ವರ್ಷಗಳಿಗೆ ಪ್ಲಾಟಿನಂ ಮಹೋತ್ಸವವನ್ನು ಆಚರಿಸಲಾಗುವುದು? 75 ವರ್ಷಗಳು. 75 ವರ್ಷಗಳಿಗೆ ಪ್ಲಾಟಿನಂ ಮಹೋತ್ಸವವನ್ನು ಆಚರಿಸಲಾಗುವುದು. 4 ಇಸ್ ದಿ ರೈಟ್ ಆನ್ಸರ್. ಸರ್ವದರ್ಶನ ಸಂಗ್ರಹ ಈ ಕೃತಿಯ ಕರ್ತೃ ಯಾರು? ವಿದ್ಯಾರಣ್ಯ. ಸರ್ವದರ್ಶನ ಸಂಗ್ರಹದ ಕೃತಿಯ ಕರ್ತೃ ವಿದ್ಯಾರಣ್ಯರು. 4 ಇಸ್ ದಿ ರೈಟ್ ಆನ್ಸರ್. ಹುಲಿಯನ್ನು ಯಾವ ವರ್ಷದಿಂದ ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಪರಿಗಣಿಸಲಾಯಿತು? 1973. 1973ರಿಂದ ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಹುಲಿಯನ್ನು ಪರಿಗಣಿಸಲಾಗಿದೆ. ಕರ್ನಾಟಕ ರಾಜ್ಯದ ಪ್ರಾಣಿ ಆನೆ. ರಾಜ್ಯ ವೃಕ್ಷ ಶ್ರೀಗಂಧ. 1 ಇಸ್ ದಿ ರೈಟ್ ಆನ್ಸರ್. ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿ? ಜರ್ಮನಿ. ಹಿಟ್ಲರ್ ಜರ್ಮನ್ ದೇಶದ ಸರ್ವಾಧಿಕಾರಿ. ಜರ್ಮನಿಯಲ್ಲಿ ನಾಜಿ ಪಕ್ಷವನ್ನು ಸ್ಥಾಪಿಸಿದನು. ಇವನು ಬರೆದ ಮೈನ್ ಕ್ಯಾಂಪ್ ಕೃತಿಯು ಇವನ ಆತ್ಮಕಥನವನ್ನು ತಿಳಿಸುತ್ತದೆ. 2 ಇಸ್ ದಿ ರೈಟ್ ಆನ್ಸರ್. PWG ಇದು ಒಂದು ಭಯೋತ್ಪಾದಕ ಸಂಸ್ಥೆ. PWG ಇದರ ವಿಸ್ತೃತ ರೂಪ ಪೀಪಲ್ಸ್ ವಾರ್ ಗ್ರೂಪ್. ಇದನ್ನು ಆಂಧ್ರಪ್ರದೇಶದಲ್ಲಿ ಸೀತಾರಾಮಯ್ಯನ್ ಅವರು ಸ್ಥಾಪಿಸಿದರು. ಇದು ಒಂದು ಭಯೋತ್ಪಾದಕ ಸಂಸ್ಥೆಯಾಗಿದೆ. 3 ಇಸ್ ದಿ ರೈಟ್ ಆನ್ಸರ್. ಪೆನಾಲ್ಟಿ ಕಾರ್ನರ್ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ್ದು? ಹಾಕಿ. ಪೆನಾಲ್ಟಿ ಕಾರ್ನರ್ ಎಂಬುದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ. ಪೆನಾಲ್ಟಿ ಕಿಕ್ ಎಂಬುದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದು. 4 ಇಸ್ ದಿ ರೈಟ್ ಆನ್ಸರ್. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಕ್ರಿಸ್ತಶಕ 323ರಲ್ಲಿ ಕೌಟಲ್ಯನ ಸಹಾಯದಿಂದ ಈ ವಂಶವನ್ನು ಸ್ಥಾಪಿಸಿದನು. ಇವರ ರಾಜಧಾನಿ ಪಾಟಲಿಪುತ್ರ. 3 ಇಸ್ ದಿ ರೈಟ್ ಆನ್ಸರ್. ಪಟ್ಟದಕಲ್ಲು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆ.
ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ಬಳಿ ಬರುವ ಒಂದು ಪಟ್ಟಣವೇ ಪಟ್ಟದಕಲ್ಲು. ಇದು ಚಾಲುಕ್ಯರ ಕಾಲದ ವಾಸ್ತುಶಿಲ್ಪವನ್ನ ಹೊಂದಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ವಸ್ತು ಯಾವುದು? ಕಲ್ಲಿದ್ದಲು. ಭೂಮಿಯಲ್ಲಿ ಹೇರಳವಾಗಿ ದೊರೆಯುವ ವಸ್ತು ಕಲ್ಲಿದ್ದಲು. ಭಾರತದಲ್ಲಿ ಜಾರ್ಖಂಡ್ ರಾಜ್ಯ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಪೋಲಿಯೋ ಕಾಯಿಲೆಯನ್ನು ಯಾವುದರಿಂದ ತಡೆಗಟ್ಟಬಹುದು? ವ್ಯಾಕ್ಸಿನೇಷನ್. ಪೋಲಿಯೋ ರೋಗವು ಮಕ್ಕಳ ಕಾಲಿನ ಮೂಳೆಗಳಿಗೆ ಬರುವ ರೋಗ. ಇದು ವೈರಸ್ನಿಂದ ಹರಡುವುದು. ಈ ರೋಗದ ಲಸಿಕೆಯನ್ನು ಬಾಯಿ ಮೂಲಕ ಮೊದಲು ಅಭಿವೃದ್ಧಿಪಡಿಸಿದರು. ಪರಿಚಿತ ವಿಜ್ಞಾನಿ ಆಲ್ಬರ್ಟ್ ಸಾಬಿನ್ ರವರು. ಟೂ ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಕರ್ನಾಟಕದ ತಾಲೂಕುಗಳಲ್ಲಿ ಯಾವುದರಲ್ಲಿ ಸಿದ್ದಿ ಪಂಗಡದ ಜನಸಂಖ್ಯೆ ಅತ್ಯಧಿಕ ಕೇಂದ್ರೀಕೃತವಾಗಿದೆ? ಯಲ್ಲಾಪುರ. ಸಿದ್ದಿ ಪಂಗಡದ ಜನಸಂಖ್ಯೆಯು ಭಾರತದಲ್ಲಿ 50,000ಕ್ಕೂ ಹೆಚ್ಚಾಗಿದ್ದು ಇವರು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ಅತಿ ಹೆಚ್ಚಾಗಿ ಕಾಣುತ್ತಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್. ಕರ್ನಾಟಕದ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್. ಒನ್ ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಪ್ರಾಣಿಗಳಲ್ಲಿ ಯಾವುದರ ಆಕೃತಿಗಳು ರಾಷ್ಟ್ರೀಯ ಲಾಂಛನದಲ್ಲಿ ಕಂಡುಬರುತ್ತವೆ? ಕುದುರೆ ಮತ್ತು ಬಸವ. ನಮ್ಮ ದೇಶದ ರಾಷ್ಟ್ರೀಯ ಲಾಂಛನವನ್ನು ಅಶೋಕ ಶಿಲಾಸ್ತಂಭದ ಬೋದಿಗೆಯಿಂದ ತೆಗೆದುಕೊಳ್ಳಲಾಗಿದೆ. ಇದರಲ್ಲಿ 4 ಸಿಂಹಗಳಿದ್ದು 3 ಸಿಂಹಗಳು ಮಾತ್ರ ಕಾಣುತ್ತವೆ. 4ನೇ ಮುಖ ಹಿಂಬದಿಯಲ್ಲಿದೆ. 4 ದಿಕ್ಕಿನಲ್ಲೂ ಒಂದೊಂದು ಚಕ್ರವಿದೆ. ಈ ಚಕ್ರಗಳ ನಡುವೆ ಆನೆ, ಗೂಳಿ, ಕುದುರೆ ಮತ್ತು ಸಿಂಹದ ಚಿತ್ರಣವಿದೆ. ಟೂ ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಮರಗಳ ಎಲೆಗಳನ್ನು ಆಹಾರ ಬಡಿಸಲು ಅಥವಾ ಪತ್ರಾವಳಿಗಳನ್ನು ತಯಾರಿಸಲು ಉಪಯೋಗಿಸಲು ಸಾಧ್ಯವಿಲ್ಲ? ಬೇವು. ಬೇವನ್ನ ಈ ಕ್ರಿಯೆಗೆ ಉಪಯೋಗಿಸಲಿಕ್ಕೆ ಆಗೋದಿಲ್ಲ. 3 ಈಸ್ ದಿ ರೈಟ್ ಆನ್ಸರ್. ಶ್ರೀಗಂಧದ ಮರಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ? ಇದೊಂದು ಆಂಶಿಕ ಬೇರಿನ ಪರಾವಲಂಬಿ. ಬಿ, ಇದು ವರ್ಷಕ್ಕೆ 2 ಬಾರಿ ಫಲ ನೀಡುತ್ತದೆ. ಸಿ, ಇದು ಒಂದು ಪೂರ್ಣ ಬೇರಿನ ಪರಾವಲಂಬಿ. ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ. ಅಂದರೆ ಇದೊಂದು ಆಂಶಿಕ ಬೇರಿನ ಪರಾವಲಂಬಿ, ಇದು ವರ್ಷಕ್ಕೆ 2 ಬಾರಿ ಫಲ ನೀಡುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಇಲ್ಲ? ಕಸಾರ ಘಾಟ್, ಇದು ಕರ್ನಾಟಕದಲ್ಲಿ ಇಲ್ಲ. ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು. ಶಿರಾಡಿ ಘಾಟ್ ಹಾಸನ, ಸಕಲೇಶ್ಪುರ, ಮಂಗಳೂರು. ಆಗುಂಬೆ ಘಾಟ್ ಶಿವಮೊಗ, ಉಡುಪಿ ಸಂಪರ್ಕ. ಹುಲಿಕಲ್ ಘಾಟಿ ಶಿವಮೊಗ ಮತ್ತು ಕುಂದಾಪುರ. ಸೊ ಟೂ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಅರಣ್ಯ ವಿಭಾಗದಲ್ಲಿ ಒಂದು ಹುದ್ದೆಯಾಗಿರುವುದಿಲ್ಲ? ಉಪನಿರ್ದೇಶಕರು ಸಾಮಾಜಿಕ ಅರಣ್ಯ, ಇದು ಕರ್ನಾಟಕ ವಿಭಾಗದಲ್ಲಿ ಒಂದು ಹುದ್ದೆ ಅಲ್ಲ. ಇನ್ನು ಅರಣ್ಯ ರಕ್ಷಕ, ಉಪವಲಯ ಅರಣ್ಯಾಧಿಕಾರಿ, ವಲಯ ಅರಣ್ಯಾಧಿಕಾರಿ, ಇದು ಕರ್ನಾಟಕದ ಅರಣ್ಯ ವಿಭಾಗದಲ್ಲಿ ಹುದ್ದೆಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಬೆಟ್ಟಗಳಲ್ಲಿ ಯಾವುದರಲ್ಲಿ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಗಮಿಸುತ್ತವೆ? ಬಿಳಿಗಿರಿ ರಂಗನ ಬೆಟ್ಟ. ಬಿಳಿಗಿರಿ ರಂಗನ ಬೆಟ್ಟವು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುತ್ತದೆ. ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂದಲೂ, ಕೇರಳದಲ್ಲಿ ಸಾಯಂ ಪರ್ವತ ಎಂದಲೂ, ತಮಿಳುನಾಡಿನಲ್ಲಿ ನೀಲಗಿರಿ ಬೆಟ್ಟ ಎಂದಲೂ ಕರೆಯುತ್ತಾರೆ. 2-4 ಈಸ್ ದಿ ರೈಟ್ ಆನ್ಸರ್. ಪಶ್ಚಿಮ ಗಂಗಾ ರಾಜವಂಶದ ರಾಜಧಾನಿ ಯಾವುದಾಗಿತ್ತು? ಪಶ್ಚಿಮ ಗಂಗಾ ರಾಜವಂಶದ ರಾಜಧಾನಿ ತಲಕಾಡು. ತಲಕಾಡು ಪಶ್ಚಿಮ ಗಂಗಾ ವಂಶದ ರಾಜಧಾನಿ. ಗಂಗಾ ವಂಶದ ಸಂಸ್ಥಾಪಕ ಇಕ್ಷ್ವಾಕು. ಕೋಲಾರ, ಕೋಲಾಲ, ತಲಕಾಡು ಹಾಗೂ ಮಾನ್ಯಪುರ ಇವರ ರಾಜಧಾನಿಯಾಗಿತ್ತು. ಇವರ ರಾಜ್ಯ ಲಾಂಛನ ಸಲಗ, ಪ್ರಸಿದ್ಧ ದೊರೆ ದುರ್ವಿನೀತ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಒಪ್ಪಂದಗಳಲ್ಲಿ ಯಾವುದರ ಪ್ರಕಾರ ಟಿಪ್ಪು ಸುಲ್ತಾನನು ಆಂಗ್ಲೋ ಮೈಸೂರು ಕದನದಲ್ಲಿ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮಿತ್ರರಿಗೆ ಒಪ್ಪಿಸಿಕೊಡಬೇಕಾಯಿತು? ಶ್ರೀರಂಗಪಟ್ಟಣ ಒಪ್ಪಂದ. 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತ ಟಿಪ್ಪು ಸುಲ್ತಾನನು ಶ್ರೀರಂಗಪಟ್ಟಣದ ಒಪ್ಪಂದದಂತೆ ತನ್ನ ಅರ್ಧ ರಾಜ್ಯ ಮತ್ತು 333 ಲಕ್ಷ ರೂಗಳನ್ನು ಬ್ರಿಟಿಷರಿಗೆ ನೀಡಬೇಕಾಯಿತು. ಹಾಗೆಯೇ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿ ಇಡಬೇಕಾಯಿತು. 3 ಈಸ್ ದಿ ರೈಟ್ ಆನ್ಸರ್.
ಈ ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಬೇಸಾಯ ಯೋಗ್ಯ ವಿಸ್ತಾರವಾದ ಕೃಷಿ ಭೂಮಿಯನ್ನು ಹೊಂದಿದೆ? ಕಲಬುರಗಿ. ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವ ಜಿಲ್ಲೆಗಳು ಕಲಬುರಗಿ, ಬೆಳಗಾವಿ, ವಿಜಯಪುರ, ತುಮಕೂರು, ರಾಯಚೂರು, ಬಾಗಲಕೋಟೆ, ಬಳ್ಳಾರಿ, ಚಿತ್ರದುರ್ಗ ಮತ್ತು ಮೈಸೂರು. ಅತಿ ಹೆಚ್ಚು ಕಲಬುರಗಿ. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಜೈನ ಧರ್ಮವನ್ನು ಪ್ರಚುರಪಡಿಸಿದ ಖ್ಯಾತಿ ಯಾರಿಗೆ ಸಲ್ಲುತ್ತದೆ? ಚಂದ್ರಗುಪ್ತ ಮೌರ್ಯ. ಕರ್ನಾಟಕದಲ್ಲಿ ಜೈನ ಧರ್ಮ ಹರಡುವಿಕೆಗೆ ಚಂದ್ರಗುಪ್ತ ಮೌರ್ಯನು ಕಾರಣನಾಗಿದ್ದಾನೆ. ಈ ಚಕ್ರವರ್ತಿಯು ಸಿಂಹಾಸನವನ್ನು ಬಿಟ್ಟುಕೊಟ್ಟು ತನ್ನ ಜೀವನದ ಕೊನೆಯ ಕಾಲವನ್ನು ಕರ್ನಾಟಕದಲ್ಲಿ ಜೈನ ಸನ್ಯಾಸಿಯಾಗಿ ಕಳೆದನು. 3 ಈಸ್ ದಿ ರೈಟ್ ಆನ್ಸರ್. ಥೈಲ್ಯಾಂಡ್ನ ಸ್ಥಳಾಂತರ ಬೇಸಾಯದ ಹೆಸರು ತಮರೈ. ಸ್ಥಳಾಂತರ ಬೇಸಾಯವು ಪ್ರಾಚೀನ ಕೃಷಿಯ ಒಂದು ರೂಪ. ಕೈಂಗಿನ್ ಈ ಸ್ಥಳಾಂತರ ಬೇಸಾಯವನ್ನು ಫಿಲಿಪೈನ್ಸ್ನಲ್ಲಿ ನಾವು ನೋಡ್ತೀವಿ. ಹಾಗೆ ಹ್ಯೂಮಾ ಅನ್ನೋದು ಇಂಡೋನೇಷ್ಯಾ ಮತ್ತು ಮಲೇಷ್ಯಾ. ಅದೇ ರೀತಿ ರೋಕಾ ಅನ್ನೋದನ್ನು ನಾವು ಬ್ರೆಜಿಲ್ನಲ್ಲಿ ನೋಡ್ತೀವಿ. ಸೊ 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ರಾಷ್ಟ್ರೀಯ ಕಲ್ಲಿದ್ದಲು ಮಂಡಳಿ ಸ್ಥಾಪಿತವಾದ ವರ್ಷ 1956. ಕಲ್ಲಿದ್ದಲನ್ನು ಆಂಥ್ರಾಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ಎಂದು ವಿಂಗಡಿಸಲಾಗಿದೆ. ಪ್ರಪಂಚದಲ್ಲಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಕ್ರಮವಾಗಿ ಸ್ಥಾನ ಪಡೆದಿರುವ ದೇಶಗಳು ಚೀನಾ, ಅಮೆರಿಕ, ಭಾರತ. ಪಶ್ಚಿಮ ಬಂಗಾಳದಲ್ಲಿರುವ ರಾಣಿಗಂಜ್ನಲ್ಲಿ ಮೊಟ್ಟ ಮೊದಲು ಕಲ್ಲಿದ್ದಲನ್ನು ಉತ್ಪಾದಿಸಲಾಯಿತು. ಅದು 1774. ಭಾರತದಲ್ಲಿ 1956 ರಾಷ್ಟ್ರೀಯ ಕಲ್ಲಿದ್ದಲು ಮಂಡಳಿ ಸ್ಥಾಪಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಪ್ರಪಂಚದ ಎರಡನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ಜರ್ಮನಿ, ಇಟಲಿ ಮತ್ತು ಜಪಾನ್ಗಳನ್ನು ಒಟ್ಟಿಗೆ ಹೀಗೆಂದು ಕರೆಯಲಾಯಿತು. ಆಕ್ಸಿಸ್ ಶಕ್ತಿಬಣ. ಪ್ರಪಂಚದ ಎರಡನೇ ಮಹಾಯುದ್ಧವು 1939 ಹಿಟ್ಲರ್ನ ಸೈನ್ಯ ಪೋಲೆಂಡ್ಗೆ ನುಗ್ಗಿದಂದು ಆರಂಭವಾದ ಈ ಯುದ್ಧ 1945 ಅಮೆರಿಕ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ದಾಳಿ ಮಾಡಿದಂದು ಮುಕ್ತಾಯಗೊಂಡಿತು. ಶತ್ರು ಬಣಗಳಾದ ಅಂದರೆ ಆಕ್ಸಿಸ್ ಪವರ್ ಜರ್ಮನಿ, ಇಟಲಿ, ಟರ್ಕಿ ಮತ್ತು ಜಪಾನ್ ಹಾಗೂ ಮಿತ್ರ ಬಣಗಳಾದ ಅಂದರೆ ಅಲೀಡ್ ಪವರ್ ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು ಅಮೆರಿಕಗಳ ನಡುವೆ ಎರಡನೇ ಮಹಾಯುದ್ಧವು ಸಂಭವಿಸಿತು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ, ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು? 26ನೇ ತಿದ್ದುಪಡಿ. ಸೊ 1 ಈಸ್ ದಿ ರೈಟ್ ಆನ್ಸರ್. ಇ ಕುಬೇರ್ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಬಿಐನ ಕೋರ್ ಬ್ಯಾಂಕಿಂಗ್ ಪರಿಹಾರ ವೇದಿಕೆ. ಇ ಕುಬೇರ್ ಎಂಬುದು ಆರ್ಬಿಐನ ಪ್ರಮುಖ ಬ್ಯಾಂಕಿಂಗ್ ಪರಿಹಾರವಾಗಿದ್ದು ಇದು ವಾಣಿಜ್ಯ ಬ್ಯಾಂಕುಗಳು ಮತ್ತು ಇತರ ಸಂಸ್ಥೆಗಳಿಗೆ ಆರ್ಬಿಐನ ಚಾಲ್ತಿ ಖಾತೆಗೆ ಹೆಚ್ಚಿನ ಮಟ್ಟದ ಪ್ರವೇಶವನ್ನು ನೀಡುತ್ತದೆ. ಸರ್ಕಾರಿ ಭದ್ರತೆಗಳ ಹರಾಜಿನಂತಹ ಹಲವಾರು ಹಣಕಾಸು ತೊಡಗಿಸಿಕೊಳ್ಳುವಿಕೆಯನ್ನು ಈ ಕುಬೇರ್ ವ್ಯವಸ್ಥೆಯ ಮೂಲಕ ಮಾಡಲಾಗುತ್ತದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಖ್ಯಾತ ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕೆ ಇ ಮಾಮೇನ್ ರವರು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರು? ಕೇರಳ. ಖ್ಯಾತ ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕೆ ಇ ಮಾಮೇನ್ ರವರು ಕೇರಳಕ್ಕೆ ಸಂಬಂಧಿಸಿದವರು. 3 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.